ನಮಸ್ತೆ ಸ್ನೇಹಿತರೆ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಎಷ್ಟೇ ಸೊಳ್ಳೆಗಳಿದ್ದರೂ ಬರೀ ಎರಡು ನಿಮಿಷದಲ್ಲಿ ಕಂಪ್ಲೀಟಾಗಿ ಹೋಗಲಾಡಿಸುತ್ತೆ ಈ ಒಂದು ನ್ಯಾಚುರಲ್ ಮೆಥಡ್ ಇದು ನೂರಕ್ಕೆ ನೂರರಷ್ಟು ನಿಮಗೆ ವರ್ಕ್ ಆಗುತ್ತೆ ಒಂದೇ ಒಂದು ಸೊಳ್ಳೆ ಕೂಡ ಒಳಗಡೆ ಬರೋದಿಲ್ಲ ಒಂದೇ ಒಂದು ಸೊಳ್ಳೆ ಕೂಡ ಉಳಿಯೋದಿಲ್ಲ ಎಲ್ಲನೂ ಈ ಒಂದು ಸ್ಮೆಲ್ಲಿಗೆ ಹಾಗೇ ಸತ್ತೋಗುತ್ತೆ ಇನ್ನು ಒಳಗಡೆ ಬಂದಿರೋ ಅಂಥ ಸೊಳ್ಳೆ ಕೂಡ ಹಾಗೆಯೇ ಹೊರಟೋಗುತ್ತೆ ಈ ಒಂದು ಸ್ಮೆಲ್ಲಿಗೆ ಒಂದು ಸೊಳ್ಳೆ ಕೂಡ ಮನೆಯಲ್ಲಿ ಉಳಿಯೋದಿಲ್ಲ ಒಂದು ಸೊಳ್ಳೆ ಕೂಡ ನಿಮಗೆ ಕಚ್ಚೋದಿಲ್ಲ ಇನ್ನು ಮಳೆಗಾಲ ಇರಲಿ ಅಥವಾ ಬೇಸಿಗೆಗಾಲ ಇರಲಿ ಎಲ್ಲಾ ಕಾಲದಲ್ಲೂ ಕೂಡ ಸೊಳ್ಳೆ ಅನ್ನೋದ್ ಹೆಚ್ಚಾಗಿನೇ ಇರತ್ತೆ ಇದು ಮಾಮೂಲಿ ಅಂತಾನೆ ಹೇಳ್ಬೋದು ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ ಕೆಮಿಕಲ್ ಹೆಚ್ಚಿರುವಂತಹ ಲಿಕ್ವಿಡ್ಗಳನ್ನು ಕಾಯಿಲ್ಗಳನ್ನು ತಂದು ಹಚ್ಚುತ್ತಾ ಇರ್ತೀವಿ ಇದರಿಂದ ಸೈಡ್ ಎಫೆಕ್ಟ್ಸು ತುಂಬಾ ಹೆಚ್ಚಾಗುತ್ತೆ ಜೊತೆಗೆ ಜೊತೆಗೆ ಸೊಳ್ಳೆ ಕೂಡ ಒಂದು ಆಚೆ ಹೋಗೋದಿಲ್ಲ ಇನ್ನು ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳೋ ಅಂತ ಒಂದು ಪ್ರಮೇಯ ತಪ್ಪೋದೇ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದು ಸೂಪ್ ಆಗಿರುವಂಥ ನ್ಯಾಚುರಲ್ ರೆಮಿಡಿಗಳನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ನೀವು ಖಂಡಿತವಾಗ್ಲೂ ಒಮ್ಮೆನಾದರೂ ಬಳಸಿ ನೋಡಿ ಸಂಜೆ ಸಮಯದಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ ಒಂದೇ ಒಂದು ಸೊಳ್ಳೆ ಕೂಡ ಮನೆಯಲ್ಲಿ ಉಳಿಯೋದಿಲ್ಲ ಅದ ಜೊತೆಗೆ ಈ ಒಂದು ಸ್ಮೆಲ್ಲಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾದರೆ ತಡ ಮಾಡಿದ್ದೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಮತ್ತಷ್ಟು ಹೊಸ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಮನೆಯಲ್ಲಿ ತುಂಬ ಸೊಳ್ಳೆ ಹೆಚ್ಚಾಗಿದೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮೊದಲನೇದಾಗಿ ನೋಡಿ ನಾನು ಇಲ್ಲಿ ಪಲಾವ್ ಎಲೆನ ತೊಗೊಂಡಿದ್ದೀನಿ ಪಲಾವ್ ಎಲೆ ಎಲ್ಲರೂ ಮನೆಯಲ್ಲೂ ಇದ್ದೇ ಇರತ್ತೆ ಇದನ್ನು ಬಿರಿಯಾನಿ ಎಲೆ ಅಂತ ಹೇಳಿ ಕೂಡ ಕರೀತಾರೆ ನಾವೇನು ಮಾಡಬೇಕು ಸಂಜೆ ಸಮಯದಲ್ಲಿ ನೋಡಿ ಈ ರೀತಿ ಒಂದು ದೀಪಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಬತ್ತಿ ಹಾಕಿಬಿಟ್ಟು ಅಂಟಿಸ್ಕೊಳ್ಬೇಕು ಅದಾದ ನಂತರ ಇರೀ ಒಂದು ಪಲಾವ್ ಎಲೆ ಏನಿರುತ್ತೆ ಅದನ್ನು ಈ ರೀತಿ ಪುಡಿ ಪುಡಿ ಮಾಡ್ಕೋಬೇಕು ಸಾಧ್ಯ ಆಯಿತು ಅಂದರೆ ಜಾಸ್ತಿ ಮಾಡ್ಕೋತೀವಿ ಅಂದರೆ ಮಿಕ್ಸಿನಲ್ಲಿ ಹಾಕಿ ಸಣ್ಣ ಸಣ್ಣಗೆ ಪೌಡರ್ ಮಾಡಿ ಹಾಕೊಳ್ಳಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಥವಾ ಒಂದು ಎರಡನ್ನ ಬಳಸ್ತೀವಿ ಅಂದರೆ ಈ ರೀತಿ ಕೈಯಲ್ಲಿ ಸಣ್ಣಗೆ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಪುಡಿ ಮಾಡಿ ಉರಿತಿರುವಂಥ ಈ ಒಂದು ದೀಪದ ಎಣ್ಣೆಯಲ್ಲಿ ಹಾಕೊಳ್ಳಿ ಈ ಒಂದು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆಯ ಆ ಒಂದು ಗಾಢವಾದ ಸ್ಮೆಲ್ಲಿಗೆ ಸೊಳ್ಳೆಗಳು ಹೊರ ಹೋಗುತ್ತೆ ಜೊತೆಗೆ ಹೊರಗಡೆಯಿಂದ ಯಾವುದು ಒಂದು ಕೂಡ ಒಳಗಡೆ ಬರೋದಿಲ್ಲ ಇನ್ನು ಎರಡನೇದಾಗಿ ನೋಡಿ ಇಲ್ಲಿ ನಾನು ಒಂದು ಎರಡು ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಗೊತ್ತಿದೆ ಬೆಳ್ಳುಳ್ಳಿ ತುಂಬ ಘಾಟಿನ ಒಂದು ಸ್ಮೆಲ್ಲನ್ನು ಒಳಗೊಂಡಿರುತ್ತೆ ಮೇಲ್ಭಾಗದ ಸಿಪ್ಪೆನ ತೆಗ್ದುಬಿಡಬೇಕು ನಂತರ ಉರಿತಾ ಇರೋವಂಥ ದೀಪದ ಎಣ್ಣೆಯಲ್ಲಿ ಇದನ್ನು ಹಾಕ್ಕೊಳ್ಬೇಕು ಆ ಒಂದು ಎಣ್ಣೆಯ ಬಿಸಿಗೆ ಈ ಒಂದು ಬೆಳ್ಳುಳ್ಳಿ ಘಾಟು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ಒಂದು ಬೆಳ್ಳುಳ್ಳಿ ಘಾಟಿಗೆ ಏನಾಗುತ್ತೆ ಸೊಳ್ಳೆಗಳು ಮನೆಯಿಂದ ಹೊರ ಹೋಗುತ್ತೆ ಅಲ್ಲಲ್ಲಿ ಮೂಲೆಯಲ್ಲಿ ಇರುವಂಥ ಸೊಳ್ಳೆಗಳು ಅಲ್ಲೇ ಸಾಯಲಿಕ್ಕೆ ಶುರುವಾಗುತ್ತೆ ಒಂದು ಸೊಳ್ಳೆ ಕೂಡ ಮನೆಯಲ್ಲಿ ಉಳಿಯೋದಿಲ್ಲ ಇನ್ನು ಮೂರನೇದಾಗಿ ಎಲ್ಲರ ದೇವರ ಮನೆಯಲ್ಲೂ ಕರ್ಪೂರ ಇದ್ದೇ ಇರತ್ತೆ ಕರ್ಪೂರ ಒಂದು ಎರಡು ಕರ್ಪೂರ ತೊಗೊಳ್ಳಿ ಇದೆರಡನ್ನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಇದನ್ನು ಮಾಡ್ಕೊಳ್ಳಿ ಮೂರನೇದಾಗಿ ಕರ್ಪೂರ ಕರ್ಪೂರನ ಸಣ್ಣಗೆ ಈ ರೀತಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ಒಂದು ದೀಪದಲ್ಲಿ ಈ ರೀತಿ ಹಾಕ್ಕೊಳ್ಬೇಕು ಎಣ್ಣೆನಲ್ಲಿ ಹಾಕ್ಕೊಳ್ಬೇಕು ಆ ಒಂದು ಎಣ್ಣೆ ಬಿಸಿ ಆಗ್ತಾ ಆಗ್ತಾ ಏನಾಗುತ್ತೆ ಕರ್ಪೂರದ ಸ್ಮೆಲ್ ಅನ್ನೋಂಥದ್ದು ಮನೆ ತುಂಬ ಹರಳಕ್ಕೆ ಶುರುವಾಗುತ್ತೆ ಆ ಒಂದು ಗಾಢವಾದ ಸ್ಮೆಲ್ಲಿಗೆ ಆ ಒಂದು ಸೊಳ್ಳೆಗಳು ಹೊರ ಹೋಗುತ್ತೆ ಅಥವಾ ಆ ಸೊಳ್ಳೆಗಳು ಅಲ್ಲೇನೇ ಹಾಗೆಯೇ ಪಟ ಪಟ ಅಂಥೇಳಿ ಉದುರ್ಲಿಕ್ಕೆ ಶುರುವಾಗುತ್ತೆ ಇನ್ನು ನಾಲ್ಕನೇದಾಗಿ ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಒಣಗಿರೋ ಅಂಥ ಬೇವಿನ ಎಲೆ ಸಿಗುತ್ತಲ್ಲ ಹಸಿ ಎಲೆಗಳನ್ನು ತಂದು ಒಣಗಿಸ್ಕೊಂಡು ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕು ಅಥವಾ ಎಲೆ ಸಿಗುತ್ತೆ ಅಂದರೆ ಅದನ್ನೇ ಸಣ್ಣಗೆ ಹಾಗೆಯೇ ಪೌಡರ್ ಕೂಡ ಮಾಡ್ಕೊಳ್ಬೋದು ನೀವು ಕೈಯಲ್ಲೇ ಆ ಪೌಡರನ್ನು ಈ ಒಂದು ಉರಿತಿರೋ ಅಂಥ ಎಣ್ಣೆಯ ಜೊತೆಗೆ ನಾವು ಸೇರಿಸ್ಕೊಳ್ಬೇಕು ಏನು ಹಾಕಿ ದೀಪ ಹಚ್ಚಿಟ್ಕೊಂಡಿರ್ತೀವಲ್ಲ ಆ ಒಂದು ಎಣ್ಣೆಯೊಟ್ಟಿಗೆ ಆ ಬೇವಿನ ಎಲೆಯ ಪೌಡರನ್ನು ನಾವು ಸೇರಿಸ್ಕೊಳ್ಬೇಕು ಅದರ ಒಂದು ಘಾಟಿಗೂ ಸಹ ಸೊಳ್ಳೆಗಳು ಅಲ್ಲೇ ಸಾಯಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೊರಗಡೆ ಒಂದು ಸೊಳ್ಳೆ ಕೂಡ ಒಳಗಡೆ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ತುಂಬ ವರ್ಕ್ ಆಗುತ್ತೆ ಈ ನಾಲ್ಕು ರೆಮಿಡಿಗಳು ಇನ್ನು ಇದನ್ನು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂದರೆ ನಾವು ಸಂಜೆ ಒಂದು ಐದುವರೆ ಆರು ಗಂಟೆ ಮೇಲೆ ಸ್ವಲ್ಪ ಕತ್ಲಾಗತ್ತಲ್ಲ ಸೊಳ್ಳೆ ಬರುವಂಥ ಸಮಯದಲ್ಲಿ ಆರು ಗಂಟೆ ಆರೂವರೆ ಸಮಯದಲ್ಲಿ ಈ ಬಂದು ರೆಮಿಡಿಗಳನ್ನು ಮಾಡ್ಕೊಳ್ಬೇಕು ಒಂದೊಂದನ್ನು ಮಾಡ್ಕೊಳ್ಳಿ ಎಲ್ಲನೂ ಒಟ್ಟಿಗೆ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದನ್ನು ಮಾಡ್ಕೊಳ್ಳಿ ನಾವು ಸಂಜೆ ದೀಪ ಏನು ಹಚ್ಚಿದ್ದೀವಿ ಆ ಸಮಯದಲ್ಲಿ ಈ ದೀಪಗಳನ್ನು ಕೂಡ ಹಚ್ಚಿಬಿಟ್ಟು ಎಲ್ಲ ಡೋರು ಕಿಟಕಿನೆಲ್ಲ ಕ್ಲೋಸ್ ಮಾಡಿಬಿಡಬೇಕು ಅದಾದ ನಂತರ ನೀವು ಬೇಕಿತ್ತು ಅಂದರೆ ಕಿಟಕಿ ಡೋರ್ಗಳನ್ನು ಓಪನ್ ಮಾಡ್ಕೊಳ್ಳಿ ಒಂದು ಸೊಳ್ಳೆ ಕೂಡ ಉಳಿಯೋದಿಲ್ಲ ಅಥವಾ ತುಂಬ ಸೊಳ್ಳೆ ಹೆಚ್ಚಾಗಿದೆ ಅಂದರೆ ಈ ದೀಪಗಳನ್ನು ಹಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಕೊಂಡ್ಬಿಡಿ ಮುಚ್ಚಿ ಆ ಈ ಒಂದು ಪರಿಮಳಕ್ಕೆ ಏನಿರತ್ತೆ ಸೊಳ್ಳೆಗಳೆಲ್ಲನೂ ಹಾಗೆಯೇ ಪಟಪಟ ಅಂತೇಳಿ ಉದುರತ್ತೆ ಅಥವಾ ನೀವು ಬಾಗಿಲು ತೆಗೆದ ತಕ್ಷಣ ಎಲ್ಲನೂ ಹೊರಗಡೆ ಹೋಗಲಿಕ್ಕೆ ಆಗುತ್ತೆ ಖಂಡಿತವಾಗ್ಲೂ ಈ ನಾಲ್ಕರಲ್ಲಿ ಒಂದು ರೆಮಿಡಿ ನಾನದು ನೀವು ಟ್ರೈ ಮಾಡಿ ನೋಡಿ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಯಾಕಂದರೆ ಅಷ್ಟು ಎಫೆಕ್ಟಿವ್ ಆಗಿರುವಂಥದ್ದು ಅಷ್ಟು ನ್ಯಾಚುರಲ್ ಆಗಿರುವಂಥದ್ದು ಇನ್ನು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಒಂದು ಕೆಮಿಕಲ್ ಪದಾರ್ಥ ಇಲ್ಲದೇ ಇರೋ ಕಾರಣದಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಆಗೋದಿಲ್ಲ ಎಲೆ ಆಗಿರ್ಬೋದು ಅಥವಾ ಬೇವಿನ ಪೌಡರ್ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ನಾವು ಇಲ್ಲಿ ಕರ್ಪೂರ ಬಳಸ್ತಿದ್ದೀವಿ ಎಲ್ಲದರ ಒಂದು ಸ್ಮೆಲ್ಲು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಒಂದು ಉಸಿರಾಟದ ತೊಂದರೆ ಏನಾದರೂ ಇತ್ತು ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಈ ನಾಲ್ಕರಲ್ಲಿ ಒಂದನ್ನಾದರೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಸಾಮಾನ್ಯವಾಗಿ ಸೊಳ್ಳೆಗಳು ಹೆಚ್ಚಾಗಿ ಉತ್ಪತ್ತಿ ಆಗುವಂಥದ್ದು ನಿಂತಿರೋ ನೀರ ಹತ್ರ ಅಂದರೆ ಹರಿಯೋ ಅಂಥ ಹತ್ರ ಅಲ್ಲ ಎಲ್ಲಿ ನೀರು ನಿಂತಲ್ಲೇ ನಿಂತಿರುತ್ತೋ ಆ ಒಂದು ಜಾಗದಲ್ಲಿ ತುಂಬ ಬೇಗನೆ ಸೊಳ್ಳೆ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ ಅಥವಾ ಜನ್ಮ ತಾಳತ್ತೆ ಅಂಥೇಳಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ನಮ್ಮ ಮನೆ ಹತ್ತಿರ ಎಲ್ಲೂ ಕೂಡ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಅದರ ಜೊತೆಗೆ ನಾವು ತೆಂಗಿನಕಾಯಿ ಚಿಪ್ಪ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಲೋಟಗಳು ಈ ಒಂದು ಟೈರ್ಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಕೆಟು ಚಂಬು ನೀರು ಕುಡ್ದಂಥ ಈ ಒಂದು ವಾಟರ್ ಬಾಟಲು ಅಂಥವನ್ನೆಲ್ಲ ಬಿಸಾಕ್ಬಿಟ್ಟಿರ್ತೀವಿ ಅದರಲ್ಲಿ ನೀರು ನಿಂತು ನಿಂತು ಅಲ್ಲೂ ಕೂಡ ಸೊಳ್ಳೆಗಳು ಉತ್ಪತ್ತಿ ಆಗುತ್ತವೆ ಅದು ಹಾಗಾಗಿ ಈ ರೀತಿ ಬೇಡದಲ್ಲೇ ಇರುವಂಥ ವಸ್ತುಗಳು ಮನೆ ಹತ್ರ ಎಲ್ಲೂ ಬಿಸಾಕ್ದೇನೆ ಅದನ್ನು ಕಸಕ್ಕೆ ನಾವು ಹಾಕೋದ್ರಿಂದ ಪರಿಸರ ಕೂಡ ಶುದ್ಧವಾಗಿರತ್ತೆ ಜೊತೆಗೆ ಸ್ವಚ್ಛವಾಗಿರತ್ತೆ ಈ ರೀತಿ ಸೊಳ್ಳೆಗಳಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆ ಸೊಳ್ಳೆಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಕೂಡ ಹರಡತ್ತೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ರೆಮಿಡಿನ ನೀವು ಮಾಡ್ತಾ ಬರೋದ್ರಿಂದ ಮನೆ ಒಳಗಡೆನೂ ಕೂಡ ಒಂದು ಸೊಳ್ಳೆ ಕೂಡ ಉಳಿಯೋದಿಲ್ಲ ಖಂಡಿತವಾಗಲೂ ಟ್ರೈ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್